Hello everyone, welcome back to my channel. Snehitre yuthin video dalli rain lily na balvinda hey grow martini with update nim jothe share martta idini. Ee video na daivittu kone varigu nodi, thumba useful ide. Ee pot nalli beldiranta rain lily plant condition nodi hegide. Bulb ella mel kanisak shuru agide. Idrolage ond 3 4 bulb teg nodde olagade condition hegide anta. Nodi roots ella heg belkonide anta. ಈ ಪಾಟ್ನಲ್ಲಿ ಬೇರೆಲ್ಲ ಜಾಸ್ತಿ ಬೆಳ್ಕೊಂಡಿದೆ, ಮಣ್ಣು ಸಿಕ್ಕಾಪಟ್ಟೆ ಕಮ್ಮಿ ಆಗೋಗಿದೆ, ಮತ್ತು ಬಲ್ಬ್ ಮಲ್ಟಿಪ್ಲೈ ಆಗಬೇಕಂದ್ರೆ ಸ್ಪೇಸ್ ಇರಬೇಕು ನೋಡಿ. ಬಲ್ಬ್ ಎಲ್ಲ ಹತ್ತತ್ರ ಇದೆ, ಇದನ್ನೆಲ್ಲ ಈಗ ಹೊರಗಡೆ ತೆಗಿಬೇಕು. ಮಣ್ಣು ಸಖತ್ ಗಟ್ಟಿಯಾಗೋಗಿದೆ ನೋಡಿ, ಬೇರೆ ಎಷ್ಟೊಂದು ಕಾಣಿಸ್ತಾ ಇದೆ ಅಂತ. ಈ ಸಣ್ಣ ಪಾಟಲ್ಲಿ ಹಾಕಿರೋದು, ಈಗ ಇದರಿಂದ ಮಣ್ಣೆಲ್ಲ ಲೂಸ್ ಮಾಡಿ ಈ ಬಲ್ಬ್ಗಳನ್ನ ಹೊರಗಡೆ ತೆಗಿಬೇಕು. ಇದೇ ಮೇನ್ ಕೆಲಸ, ಬಲ್ಬ್ದು ಬೇರೆಲ್ಲ ಬೆಳ್ಕೊಂಡಿರೋದು ಕಟ್ ಮಾಡಬೇಕು. ಬೇರೆ ಪಾಟ್ಗಳಲ್ಲಿ ಕಂಡೀಷನ್ ಪರವಾಗಿಲ್ಲ, ಆದರೆ ಇದನ್ನು ರೀಪಾಟ್ ಮಾಡಬೇಕು, ಎಲ್ಲ ಒಂದೇ ದಿನ ಮಾಡೋಕ್ಕಾಗಲ್ಲ. ಇವತ್ತು ಫೆಬ್ರವರಿ 13 ಈ ಬಲ್ಬ್ಸ್ ಎಲ್ಲ ಹೊರಗಡೆ ತೆಗಿತೀರಿ, ಆಮೇಲೆ ಕಂಡೀಷನ್ ನೋಡಿ ಹೇಗಿದೆ ಅಂತ. ರೂಟ್ಸ್ ಸಖತ್ ಬೆಳ್ಕೊಂಡಿದೆ, ಇದನ್ನೆಲ್ಲ ಕಟ್ ಮಾಡಬೇಕು. ಇಲ್ಲಿ ನಾನು ಸಣ್ಣ ಬಲ್ಬ್ಗಳು, ಮೀಡಿಯಮ್ದು, ದೊಡ್ಡ ಸೈಜ್ದು ಎಲ್ಲ ಸೆಪ್ರೇಟ್ ಮಾಡಿದ್ದೀನಿ ನೋಡಿ. ಬೇರ್ಗಳು ಹೇಗೆ ಕಾಣಿಸ್ತಾ ಇದೆ, ಮಣ್ಣು ತುಂಬ ಕಮ್ಮಿನೇ. ಈ ಮಣ್ಣು ನೋಡಿ ಲೂಸ್ ಮಾಡಿದೆ, ತೆಗೆ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಮಣ್ಣಕ್ಕಿಂತ ಬೇರೆ ಜಾಸ್ತಿ ಕಾಣಿಸ್ತಾ ಇದೆ. ಈ ರೀತಿ ಇದ್ದಾಗ ಪ್ಲಾಂಟ್ ಹೇಗೆ ಗ್ರೋ ಆಗುತ್ತೆ ಹೇಳಿ? ಇದನ್ನೆಲ್ಲ ಖಾಲಿ ಮಾಡಬೇಕು. ದೊಡ್ಡ ಸೈಜ್ ಬಲ್ಬೆಲ್ಲ ಸೆಪ್ರೇಟ್ ಪಾಟ್ಗೆ ಹಾಕ್ತೀನಿ, ಸಣ್ಣವೆಲ್ಲ ನೋಡೋಣ ಏನು ಮಾಡಬೇಕಂತ. ಈಗ ನೋಡಿ ರೂಟ್ಸ್ ಒಂದೊಂದು ಬಲ್ಬಲ್ಲಿ ಎಷ್ಟು ಡೆವಲಪ್ ಆಗಿದೆ. ಇದೆಲ್ಲ ಒಂದೊಂದೇ ಬಲ್ಬ್ ತೊಗೊಂಡು ಕಟ್ ಮಾಡಬೇಕು. ಕೆಲಸ ಮಾಡುವಾಗ ನನಗೆ ವೀಡಿಯೋ ಮಾಡಬೇಕಂತ ಪ್ಲ್ಯಾನ್ ಇರಲ್ಲ, ಬಟ್ ಮಾಡ್ತಾ ಇದ್ದಂಗೆ ಅನಿಸುತ್ತೆ. ಇಲ್ಲ ಇದೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ, ನಿಮ್ಮ ಜೊತೆ ಶೇರ್ ಮಾಡೋಣ ಹೇಗೆ ಮಾಡಿದೆ ಅಂತ. ಸೊ ಆ ಥರ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪನೇ ವೀಡಿಯೋಸ್ ಮಾಡ್ಕೊಂಡು ಬರ್ತೀನಿ. ನನ್ನ ಕೆಲಸನ ನಿಧಾನಕ್ಕೆ ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ. ಬಲ್ಬ್ಸ್ನೆಲ್ಲ ಸೆಪ್ರೇಟ್ ಮಾಡ್ಕೊಂಡಿದ್ದೀನಿ, ಸೇಮ್ ಡೇ ರಿಪೋರ್ಟ್ ಮಾಡೋಕ್ಕಾಗಲಿಲ್ಲ. ಈಗ ಫೆಬ್ರವರಿ 16, ಬೇರೆ ಪಾಟನ್ನು ಮಣ್ಣೆಲ್ಲ ಹೊರಗಡೆ ತೆಗೆದಿದ್ದೀನಿ. ಈಗ ನೋಡಿ ಪಾಟ್ ಶೇಪ್ ತೊಗೊಂಡಿದ್ದೆ ಇದು. ನಾನು ಪಾಟ್ ಫಿಲ್ ಮಾಡೋಕ್ಕೆ ಮುಂಚೆ ಒಣಗಿರೋ ಎಲೆ, ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿರ್ತೀನಿ, ಅದೆಲ್ಲ ಗೊಬ್ಬರ ಆಗ್ತಾ ಬಂದಿದೆ. ಮತ್ತು ಇದರೊಳಗೆ ಅರ್ಥ್ವಾಮ್ಸ್ ಎಲ್ಲ ಕಾಣಿಸ್ಕೊಂಡು ನೋಡಿ ಎಲ್ಲ ಹೇಗೆ ಸೇರ್ಕೊಂಡಿದ್ದೇವೆ ಅಂತ. ಮಣ್ಣಿನಲ್ಲಿ ಈ ಥರ ಹುಳಗಳಿದೆ ಅಂದರೆ ಮಣ್ಣು ಚೆನ್ನಾಗಿದೆ ಅಂತ ಅರ್ಥ. ಇದರೊಳಗೆ ಒಣಗಿರೋ ಎಲೆ ಎಲ್ಲ ತಿನ್ಕೊಂಡು ಜೀವನ ಮಾಡ್ತವೆ. ಈಗ ಈ ಮಣ್ಣಲ್ಲಿ ಸಪ್ರೇಟಾಗಿ ನಾನು ಏನೂ ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ, ಇದರೊಳಗೆ ಗೊಬ್ಬರ ಎಲ್ಲ ಆಗಿದೆ, ಇದನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಣ್ಣು ತುಂಬ ಚೆನ್ನಾಗಿದೆ, ಸ್ವಲ್ಪ ಬೇರಿರೋದೆಲ್ಲ ಸಪ್ರೇಟ್ ಮಾಡ್ಕೊಳ್ತೀನಿ. ಈಗ ಇದನ್ನು ಕೈಯಿಂದ ಪುಡಿ ಮಾಡಿದರೆ ಈಸಿಯಾಗಿ ಪುಡಿ ಪುಡಿ ಆಗುತ್ತೆ ನೋಡಿ. ಈಗ ಎಲ್ಲ ಮಣ್ಣ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇದರೊಳಗೆ ಗೊಬ್ಬರ ಮಣ್ಣು ಎಲ್ಲ ಚೆನ್ನಾಗಿ ಸೇರ್ಕೋಬೇಕು. ನೀವು ಬೇಕಾದರೆ ಈ ಟೈಮಲ್ಲಿ ಇದರೊಳಗೆ ಕಂಪೋಸ್ಟ್ ಎಲ್ಲ ಸೇರಿಸ್ಬೋದು. ಅಡುಗೆ ಮನೆ ವೇಸ್ಟ್ ಏನಿರುತ್ತೆ ಅದರಿಂದ ಮಾಡಿರೋಂಥ ಕಂಪೋಸ್ಟ್ ಎಲ್ಲ ಸೇರಿಸಿದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇದನ್ನ ಗ್ರೋ ಮಾಡೋಕ್ಕೆ ನಾನು ಸಪ್ರೇಟಾಗಿ ಏನೂ ಹಾಕ್ತಾ ಇಲ್ಲ, ಇದೇ ಮಣ್ಣು ಚೆನ್ನಾಗಿದೆ ಅನಿಸ್ತಾ ಇದೆ. ಈ ಮಣ್ಣೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸೇಮ್ ಪಾಟಲ್ಲಿ, ಅಂದರೆ ಆ ದೊಡ್ಡ ಪಾಟ್ ಖಾಲಿ ಮಾಡಿದ್ನಲ್ಲ, ಅದರೊಳಗೆ ಮುಂಚೆ ಹೇಗೆ ಒಣಗಿರೋ ಎಲೆ ಎಲ್ಲ ಹಾಕಿ ಮಣ್ಣು ಫಿಲ್ ಮಾಡಿದ್ದೆ ಅದೇ ರೀತಿ ರೆಡಿ ಮಾಡ್ಕೊಳ್ತೀನಿ. ಇದನ್ನೆಲ್ಲ ರೆಡಿ ಮಾಡಿಕೊಂಡು ಪಾಟ್ನಲ್ಲಿ ಮಣ್ಣೆಲ್ಲ ತುಂಬಿ ಅದ್ರ ಮೇಲೆ ಈಗ ಬಲ್ಬ್ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ. ಇದ್ರ ಜೊತೆನೇ ಇನ್ನೊಂದು ಪಾಟ್ ಕೂಡ ರೆಡಿ ಮಾಡಿದ್ದೀನಿ, ಅದರಲ್ಲಿ ಏನು ಬಿತ್ತನೆ ಮಾಡ್ತೀನಿ ಗೊತ್ತಿಲ್ಲ. ಈಗ ವೆದರ್ ಹೇಗಿದೆ ಅಂತ ತೋರಿಸ್ಲ. ಇನ್ನೇನು 4 ಗಂಟೆ ಆಗುತ್ತೆ, ಆಕಾಶ ಕ್ಲಿಯರ್ ಆಗಿದೆ, ತುಂಬ ಬಿಸಿಲಂತೂ ಇಲ್ಲ. ಈ ರೀತಿ ಬಲ್ಬ್ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ನೆಟ್ಟಕ್ಕೆ ಸುಲಭ ಆಗುತ್ತೆ. ಬನ್ನಿ ಇದನ್ನು ಶುರು ಮಾಡೋಣ. ಈಗ ಒಂದೊಂದೇ ಬಲ್ಬ್ ತಗೊಂಡು ಮಣ್ಣು ಮೇಲೆ ಈ ರೀತಿ ಹಾಕ್ಕೊಳ್ತೀನಿ. ಇನ್ನು ಮೇಲುಗಡೆಯಿಂದನೂ ಮಣ್ಣು ಹಾಕಬೇಕು, ಇದು ಜಸ್ಟ್ ಸೆಟ್ಟಿಂಗ್ ಮಾಡ್ತಾ ಇರೋದು. ಈಗ ನೋಡಿ ಒಂದೊಂದು ಬಲ್ಬ್ ಮಧ್ಯ ಎಷ್ಟೊಂದು ಗ್ಯಾಪ್ ಇದೆ ಅಂತ. ಬಲ್ಬ್ಗಳ ಮಧ್ಯ ಈ ರೀತಿ ಗ್ಯಾಪ್ ಇಟ್ಟಾಗ ಲಾಭ ಏನು ಗೊತ್ತಾ? ಬಲ್ಬ್ಗಳು ಮಲ್ಟಿಪ್ಲೈ ಆಗುತ್ತೆ. ಹೌದು, ಬಲ್ಬ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ನೋಡಿ. ರೂಟ್ಸ್ ಎಲ್ಲ ಕಟ್ ಮಾಡಿದ್ದೀನಿ, ಜಸ್ಟ್ ಮಣ್ಣಲ್ಲಿ ಈ ಥರ ಸೇರಿಸೋದಷ್ಟೆ. ಇದೇ ರೀತಿ ಎಲ್ಲ ಬಲ್ಬ್ಗಳನ್ನ ನಾನು ನೆಟ್ಟಿರ್ತೀನಿ. ಬಲ್ಬ್ ಎಲ್ಲ ನೆಟ್ಟಿದ ಮೇಲೆ ಅದ್ರ ಮೇಲುಗಡೆ ನಾನು ಮಣ್ಣು ಹಾಕಿದೆ. ಯಾವ ರೀತಿ ಹಾಕಿದೆ ಅಂತ ತೋರಿಸ್ತೀನಿ ನೋಡಿ.
ಈ ರೀತಿ ಒಂದಷ್ಟು ಮಣ್ಣು ತಗೊಂಡು ಮೇಲುಗಡೆಯಿಂದ ಈ ರೀತಿ ಉದುರಿಸೋದು. ಯಾಕಂದರೆ ಪಾಟ್ನಲ್ಲಿ ಜಾಸ್ತಿ ಗ್ಯಾಪ್ ಬಿಡಬಾರ್ದು, ನೀರು ಹಾಕಿದಾಗ ಅದಕ್ಕೆ ಸ್ಪೇಸ್ ಇರಬೇಕು. ಇನ್ನೊಂದು ಕಾರಣ ಕೂಡ ಇದೆ, ನಾವು ಈ ರೀತಿ ಮಣ್ಣು ಹಾಕಿದ ಮೇಲೆ ಮೇಲುಗಡೆಯಿಂದ ನೀರು ಹಾಕಿದಾಗ ಮಣ್ಣೆಲ್ಲ ಕೆಳಗಡೆ ಕುಂತ್ಕೊಳ್ಳುತ್ತೆ. ಆಲ್ಮೋಸ್ಟ್ ಫುಲ್ ಕವರ್ ಮಾಡ್ತೀನಿ, ಯಾಕಂದರೆ ನೀರು ಹಾಕಿದಾಗ ಆ ಮೇಲುಗಡೆ ಅದ್ರ ಪಾಯಿಂಟ್ ಎಲ್ಲ ಕಾಣಿಸುತ್ತೆ. ಆ ಜಾಗದಿಂದಾನೇ ಹೊಸ ಎಲೆ ಎಲ್ಲ ಬರೋದು ಮತ್ತು ಹೂಗಳು ಅರಳೋದು. ಮಣ್ಣೆಲ್ಲ ಚೆನ್ನಾಗಿ ಕವರ್ ಮಾಡಿದ್ಮೇಲೆ ಇದಕ್ಕೆ ನೀರು ಹಾಕಬೇಕು. ನೀರು ಎಷ್ಟು ಹಾಕ್ಬೇಕಂದ್ರೆ ಚೆನ್ನಾಗಿ ನೆನೆಯಬೇಕು. ಇದಕ್ಕೆ ಚೆನ್ನಾಗಿ ನೀರು ಹಾಕಿದ್ದೀನಿ. ಈಗ ಇದಕ್ಕೆ ಶೇಡಿ ಏರಿಯಾದಲ್ಲಿ ಅಂದರೆ ನೆರಳಿರೋಂಥ ಜಾಗದಲ್ಲಿ ಇಡಬೇಕು. ನೋಡಿ ಪಾಯಿಂಟ್ ಎಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ. ಅದಕ್ಕೆ ಹೇಳಿದ್ದು ಮಣ್ಣು ಚೆನ್ನಾಗಿ ಹಾಕ್ಬೇಕಂತ. ಈಗ ನೋಡಿ ಇಷ್ಟೆಲ್ಲ ಬಲ್ಬ್ ಉಳ್ಕೊಂಡಿದೆ. ಇದನ್ನು ನೆಕ್ಸ್ಟ್ ನೋಡೋಣ, ಯಾವುದನ್ನು ಪಾಟಲ್ಲಿ ಸೇರಿಸಿರ್ತೀನಿ. ಈಗ ನೆಕ್ಸ್ಟ್ ಅಪ್ಡೇಟ್ ನಾನು ನಿಮಗೆ February 27 ಕೊಡ್ತೀನಿ. ಈ ಬಲ್ಬ್ನೆಲ್ಲ ನೆಟ್ಟು 12ನೇ ದಿನ, ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಹೊಡೆದಿದೆ ಅಂತ. ಇವತ್ತೇ ಮೊದಲನೇ ಸಲ ಇದಕ್ಕೆ ಬಿಸಿಲಿಗಿಟ್ಟಿರೋದು. ಈಗಲೇ ಇದರೊಳಗೆ ಪಿಂಕ್ ಕಲರ್ ಎಲ್ಲ ಕಾಣಿಸೋಕ್ಕೆ ಶುರುವಾಗಿದೆ. ಇವತ್ತು February 28, ಫೆಬ್ರವರಿ ಕೊನೆ ದಿನ. ನೋಡಿ ಸಾಯಂಕಾಲ 6:30 ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬಂದು, ನಾಳೆ ಅಂತೂ ಎಷ್ಟು ಅರಳುತ್ತೋ ಗೊತ್ತಿಲ್ಲ. ಬಟ್ ಇದು ನೋಡಿ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ. ಇದೇ ಮೊದಲನೇ ಸಲ ನಾನು ಇಷ್ಟೊಂದು ಚೆನ್ನಾಗಿ ಗ್ರೋತ್ ನೋಡ್ತಾ ಇರೋದು. ಮನೇಲೂ ಎಲ್ಲರೂ ಶಾಕ್ ಆಗೋದ್ರು, ಎಲೆಗಳೇ ಇಲ್ಲ ಬರೀ ಪಿಂಕ್ ಕಲರ್ ಕಾಣಿಸ್ತಾ ಇದೆ ಅಂತ. ಈಗ ನೋಡಿ ಇದು ಬೇರೆ ರೀತಿ ರೇನ್ ಲಿಲ್ಲಿ, ಸಣ್ಣ ಸಣ್ಣ ಹೂಗಳು, ಇದರೊಳಗೂ ಸ್ವಲ್ಪ ಮೊಗ್ಗು ಹೂ ಎಲ್ಲ ಕಾಣಿಸ್ತಾ ಇದೆ. ಇದೇ ರೀತಿ ಹೋಗ್ತಾ ಹೋಗ್ತಾ ಸ್ವಲ್ಪ ಸಮಯ ಆದಮೇಲೆ ಆ ಪಾಟಲ್ಲೂ ಎಲೆಗಳು ತುಂಬಿಕೊಳ್ಳುತ್ತೆ. ಇದನ್ನು ಬೇಗನೆ ರಿಪಾಟ್ ಮಾಡಬೇಕು. ರಿಪಾಟ್ ಮಾಡಿ 7 ವರ್ಷದ ಮೇಲಾಗಿದೆ. ಅದಾದಮೇಲೆ ಗ್ರೋತ್ ತುಂಬ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಎಲೆಯೆಲ್ಲ ಕಟ್ ಮಾಡಿದ್ದೀನಿ. ಇದಕ್ಕೆ ಬಿಸಿಲಿನಲ್ಲೇ ಇಡಬೇಕು, ನೀರು ತುಂಬ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು, ಬಲ್ಬೆಲ್ಲ ಕೊಳ್ತೋಗುತ್ತೆ. ಇವತ್ತು March 1, 3 ಹೂ ಅರಳಿದೆ ನೋಡಿ. ಇನ್ನೂ ಎಷ್ಟೊಂದು ಮೊಗ್ಗೆಲ್ಲ ಇದೆ. ಬಲ್ಬ್ ಸೈಜ್ ಮೇಲೆ ಡಿಪೆಂಡು ಯಾವ ಥರ ಮೊಗ್ಗು ಬರುತ್ತೆ ಅಂತ. ನೋಡಿ ಯಾವ ಜಾಸ್ತಿ ಸೈಜ್ ಇತ್ತೋ ಅದರೊಳಗೆ ಬೇಗ ಆಗಿದೆ, ಬೇಗ ಅರಳಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ಇದರೊಳಗೂ ಎಷ್ಟು ಚೆನ್ನಾಗೂ ಅರಳಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದರೊಳಗೆ ಇನ್ನೂ ಸಣ್ಣ ಸಣ್ಣ ಮೊಗ್ಗೆಲ್ಲ ಕಾಣಿಸ್ತಾ ಇದೆ. ಇದು 3ನೇ ದಿನ ಅರಳುತ್ತೆ. ಸೊ ನೆಕ್ಸ್ಟ್ ಡೇ ನೋಡಿ ರಿಸಲ್ಟ್ ಹೇಗಿದೆ ಅಂತ. ಇದಂತೂ ಸೂಪರಾಗಿದೆ, ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂತ ನಾನು ನಿಜವಾಗ್ಲೂ ಹೇಳ್ಕೊಳೋಕ್ಕಾಗ್ತಾಯಿಲ್ಲ, ಅಷ್ಟು ಸುಂದರವಾಗಿದೆ ಅಂತ. ಇವತ್ತೆಲ್ಲ ಇದನ್ನ ನೋಡಿಕೊಂಡು ಕಣ್ಣು ತುಂಬಿಸ್ಕೋಬೇಕು. ಎಷ್ಟು ಫೋಟೋಸ್ ತಗೋತೀನೋ, ಎಷ್ಟು ವೀಡಿಯೋಸ್ ಮಾಡ್ತೀನೋ ಗೊತ್ತಿಲ್ಲ. ಬಟ್ ಇವತ್ತು ನಮ್ಮ ತಾರಸಿ ತೋಟದಲ್ಲಿ ಇದ್ದೇ ಅಂದ ಚಂದ ಹೆಚ್ಚಿಸ್ತಾ ಇರೋದು. ಎಲ್ಲರೂ ನೋಡಿ ತುಂಬ ಖುಷಿಪಟ್ರು, ನೀವು ನೋಡಿ ಆನಂದಿಸಿ. ಇದನ್ನೆಲ್ಲ ನೋಡಿದರೆ ಏನನ್ಸುತ್ತೆ ಗೊತ್ತಾ? ಹೀಗೆ ನಗು ನಗ್ತಾ ಸದಾ ನಮ್ಮ ತಾರಸಿ ತೋಟದಲ್ಲಿ ರಾರಾಜಿಸ್ತಿರಲಿ ಅಂತ ಆಸೆ. ಇದಕ್ಕೆಲ್ಲ ಲೈಫ್ ಎಷ್ಟು ಗೊತ್ತಾ? 3-4 ದಿನ, ಅಷ್ಟು ದಿನ ಇದನ್ನು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು, ನಿಮಗೆಲ್ಲ ಇವು ಇಷ್ಟ ಆಯ್ತಾ ಅಂತ. ಇದರೊಳಗೆ ಇನ್ನೂ ಎಲೆ ಎಲ್ಲ ಬಂದಿಲ್ಲ, ಬರೀ ಹೂಗಳೇ ಜಾಸ್ತಿ, ಎಲೆ ಒಂದೆರಡು ಮಾತ್ರ ಬಂದಿರೋದು. ನೋಡಿ ಇದರೊಳಗೆ ಇನ್ನೂ ಒಂದೆರಡು ಮೊಗ್ಗು ಕಾಣಿಸ್ತಾ ಇದೆ. ಇದೆಲ್ಲ ನಾಳೆ ಅರಳುತ್ತೆ. ಸೊ ಯಾವ ಹೂ ಫಸ್ಟ್ ಅರಳಿತ್ತೋ ಅದು ಬೇಗ ಬಾಡೋಗುತ್ತೆ. ಈ ಥರ ಸ್ಟೆಪ್ ಬೈ ಸ್ಟೆಪ್ ಇದೆಲ್ಲ ಬಾಡೋಗ್ತಾ ಬರುತ್ತೆ. ಸದ್ಯಕ್ಕೆ ಈ ಹೂಗಳನ್ನ ತುಂಬ ಎಂಜಾಯ್ ಮಾಡ್ತೀನಿ ನಾನು. ಈ ಪ್ಲಾಂಟ್ಸ್ಗೆ ತುಂಬ ಬಿಸಿಲು ಬೇಕು, ಹಾಗಂತ ತುಂಬ ಉರಿಯ ಬಿಸಿಲಲ್ಲಿ ಇದನ್ನಿಟ್ಟರೆ ಹೂ ಎಲ್ಲ ಬೇಗ ಬಾಡೋಗುತ್ತೆ, ಫೇಡ್ ಆಗೋಗುತ್ತೆ. ಈ ಹೂಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಯಾವ ಹಾಡಿದ್ದಕ್ಕೆ ತುಂಬ ಸೂಟ್ ಆಗ್ಬೋದು? ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಈ ಹೂಗಳು 4th-5th ತುಂಬ ಚೆನ್ನಾಗಿದ್ದು, 5ನೇ ತಾರೀಕು ನೋಡಿ ಹೇಗಿದೆ ಇದ್ರ ಕಂಡೀಷನ್ ಅಂತ. ಈ ಥರ ಇದ್ದಾಗ ಇದನ್ನು ಕಟ್ಟಿಂಗ್ ಮಾಡಿ ಸೆಪ್ರೇಟ್ ಮಾಡಬೇಕು, ಆವಾಗ ಪ್ಲಾಂಟ್ ಗ್ರೋತ್ ಚೆನ್ನಾಗುತ್ತೆ. ಇದನ್ನು ಬಿಸಿಲಿಗೂ ಇಟ್ಟಿದೆ, ಬಟ್ ಇದ್ರ ಟೈಮ್ ಕೂಡ ಆಗೋಗಿತ್ತಲ್ವಾ. ಈಗ ಇದನ್ನು ಈ ರೀತಿ ಕಟ್ ಮಾಡ್ಕೊಂಡು ಬರ್ತೀನಿ. ಇಷ್ಟೇ ಕಟ್ ಮಾಡಬೇಕಂತ ಏನಿಲ್ಲ, ಇನ್ನೂ ಕೆಳಗಡೆವರೆಗೂ ಕಟ್ ಮಾಡ್ಬೋದು. ಇದು ಸಖತ್ ಹಾರ್ಡಿ ಪ್ಲಾಂಟು, ನೀವು ಜಾಸ್ತಿ ದಿನ ನೀರು ಹಾಕಲಿಲ್ಲ ಅಂದರೂ ಚೆನ್ನಾಗಿರುತ್ತೆ. ಹೇಗೆ ಇಟ್ಕೋತೀರಾ ಆ ರೀತಿ ಇರುತ್ತೆ. ಇದರೊಳಗೂ ಸಣ್ಣ ವೆರೈಟಿ ಕೂಡ ಇರುತ್ತೆ. ನನ್ನ ಹತ್ರ ಅರಿಶಿನ ಬಣ್ಣದ್ದು, ಬಿಳಿ ಬಣ್ಣದ್ದು, ಇನ್ನೊಂದು ಪಿಂಕ್ ಕಲರ್ದು,
ಅದು ಸಹ ಇದೆ. ಇನ್ನೂ ಬೇರೆ ರೇನ್ ಲಿಲಿ ಪ್ಲಾಂಟ್ನೆಲ್ಲ ರಿಪಾಟ್ ಮಾಡಬೇಕಂದ್ರೆ ಅದಕ್ಕೆ ಇನ್ನೂ ಜಾಸ್ತಿ ಪಾಟ್ ಬೇಕಾಗುತ್ತೆ. ಈಗ ಹೊಸದಾಗಿ ಶಾಪಿಂಗ್ ಮಾಡಬೇಕು, ಅದರೊಳಗೆ ಹೊಸ ಹೊಸ ಪಾಟ್ ಎಲ್ಲ ತಗೊಂಡು ಬರ್ತೀನಿ. ಅದನ್ನೆಲ್ಲ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಈಗ ಈ ಕಟ್ ಮಾಡಿರೋ ಹೂಗಳನ್ನೆಲ್ಲ ಏನು ಮಾಡ್ತೀನಿ ಗೊತ್ತಾ, ಕಂಪೋಸ್ಟ್ ಬಿನ್ಗೆ ಹಾಕ್ತೀನಿ. ಹಾಗೆ ಇದನ್ನು ಬಿಸಾಡೋಕ್ಕೆ ಹೋಗಲ್ಲ. ತುಂಬ ದಿನ ಇಷ್ಟು ಚೆನ್ನಾಗಿ ನಮ್ಮ ತಾಸು ತೋಟದಿಂದ ಚಂದ ಹೆಚ್ಚಿತ್ತು. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನ. ಎಲ್ಲ ಮಹಿಳೆಯರಿಗೂ ಹ್ಯಾಪಿ ವುಮೆನ್ಸ್ ಡೇ. ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.